ಅಕಸ್ಮಾತ್ ಏನಾದ್ರು ಆಗ್ತೀವಿ ಅಂತ ಹೇಳಿದ್ದಾರೆ, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಇಟ್ಟು ತೆಗಿಬೇಡಿ, ಆರ್ಆರ್ಗೆ ಇನ್ನು ಈ ಥಿಯೇಟರ್ ಅಂದ್ರೆ ಇನ್ನೊಂದು ಥಿಯೇಟರ್ ಕೊಡ್ತಾರೆ, ಮೇನ್ ಥಿಯೇಟರ್ ಕೊಟ್ಬಿಟ್ಟಿದ್ದಾರೆ ಅಂಜನ್ನು. ಮಾಗಡಿ ರೋಡಲ್ಲಿರೋ ಮೂರ ಥಿಯೇಟರ್ನು ಮೇನ್ ಥಿಯೇಟರ್ ಕೊಟ್ಟಿರೋದ್ರಿಂದ ದಯವಿಟ್ಟು ಇಲ್ಲಿ ತೆಗಿಬೇಡಿ. ಜೇಮ್ಸ್ ಕ್ರೇಜ್ ಇದ್ದೇ ಇರುತ್ತೆ, ಇದು 100 ಅಲ್ಲ 200 ಅಲ್ಲ 3 1 ವರ್ಷ ಅಲ್ಲ 2 ವರ್ಷ ಅದು ಕಂಟಿನ್ಯೂ ಆಗೋಣಂಥ ಕೆಪಾಸಿಟಿ ಜೇಮ್ಸಿಗೆ ಇದೆ. ಯಾಕಂದರೆ ಅಪ್ಪೋರು ಆ ಲೆವೆಲಲ್ಲಿ ಇದ್ದಾರೆ. ಸೊ ನಾವು ಥಿಯೇಟರ್ ಮಾಲೀಕರ ಹತ್ರ ಮನವಿ ಮಾಡ್ತಾಯಿದ್ದೀವಿ, ಅದೇ ಕಾರಣಕ್ಕೂ ಆರ್ಆರ್ನ ತರಬೇಡಿ. ತಂತು ಅಂದರೆ ಮುಂದೆ ಏನಾಗುತ್ತೆ, ಅಭಿಮಾನಿಗಳು ಅವ್ರೇನು ಮಾಡ್ತಾರೆ ಅದಕ್ಕೆ ನಾವು ಹೊಣೆ ಅಲ್ಲ. ಬಟ್ ತರಬಾರ್ದು ಜೇಮ್ಸ್ ಮುಂದೆ, ಯಾವುದು ಬಂದರೂ ಅದು ನಿಲ್ಲಲ್ಲ ಜೇಮ್ಸ್ ಮುಂದೆ. ಹಾಂ, ಒಂದು ವಾರ ಆದಮೇಲೆ ಹಾಕ್ತೀವಿ ಅಂದಿದ್ದಾರೆ, ನಾವು ಅದಕ್ಕೆ ಅಡ್ಡಿಪಡಿಸ್ತಾ ಇಲ್ಲ. ಏನಂದರೆ ಒಂದೆರಡು ವಾರ ಓಡ್ಲಿ ಫಿಲಮು, ಯಾಕಂದರೆ ಆಲ್ ಓವರ್ ಕರ್ನಾಟಕ ಅಲ್ಲ ಆಲ್ ಓವರ್ ಇಂಡಿಯಾನೇ ಇವಾಗ ಯಾವುದು ರಿಲೀಸ್ ಮಾಡ್ತಾ ಇಲ್ಲ. ಜೇಮ್ಸ್ ಅಪೋಸಿಟ್ ಆಗಿ ಯಾವ ಮೂವಿನೂ ರಿಲೀಸ್ ಮಾಡ್ತಾ ಇಲ್ಲ, ಆ ಧೈರ್ಯನೂ ಯಾರಿಗೂ ಇಲ್ಲ ಸದ್ಯಕ್ಕೆ. ಅದು ಆ್ಯಂಡ್ ಇದು ಹಂಗೆ ಕಂಟಿನ್ಯೂ ಆಗಲಿ, ಯಾವುದೇ ಕಾರಣಕ್ಕೂ ಒಂದು ವಾರ ಆದಮೇಲೆ ರಿಲೀಸ್ ಮಾಡ್ಸೋದು ನನಗೆ ಸರಿ ಇಲ್ಲ ಅನಿಸ್ತಾ ಇದೆ. ಅಷ್ಟೇ, 100 ಡೇಸ್ ಆಗಬೇಕು ಮೂವಿ. ಥ್ಯಾಂಕ್ ಯು.